भारतीय जनता पार्टी की, नरेंद्र मोदी जी की, बसवराज बोम्मई की, उंचामन्ना की, जिगेली सुंदरन्ना की। ಈ ದಿನ ಏನು ಕೆಜಿಎಫ್ ನಲ್ಲಿ ನಡೀತಾ ಇರುವಂತ ಯುವಮೋರ್ಚಾ ಸಮಾವೇಶಕ್ಕೆ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳಿಂದನೂ ವಿಶೇಷವಾಗಿ ಯುವಮೋರ್ಚಾ ಕಡೆಯಿಂದನೂ ಸುಮಾರು ಜನರು ಯುವಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಮುಳುಬಾಗಿಲು ತಾಲೂಕಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಿಗೇಹಳ್ಳಿ ಸುಂದರಣ್ಣ ಅವರ ನೇತೃತ್ವದಲ್ಲಿ ಮುಳುಬಾಗಿಲಿಂದ ಏನು ಹೋಗ್ತಾ ಇದೀವಿ ಇವತ್ತು ಸುಮಾರು 300 ರಿಂದ 350 ಜನ ಯುವಕರು ಕೆಜಿಎಫ್ ಗೆ ಪ್ರಯಾಣ ಹೋಗ್ತಾ ಇದೀವಿ. ಇಲ್ಲಿರುವಂತ ಯಾವುದೇ ಯುವಕರು ಯಾರು 1 ರೂಪಾಯಿಗೆ ಏನು ಆಸೆ ಬಿದ್ದು ಬಂದಿರೋಂಥವ್ರಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳವರು ಮಾತನಾಡ್ತಿರ್ತಾರೆ, ಅದೇನೋ ಬಾಡಿಗೆ ಮನೆನಂತೆ, ಅದೇನೋ ಇನ್ನೊಂದಂತೆ ಇನ್ನೊಂದಂತೆ. ಸ್ವಾಮಿ, ಈ ಹಿಂದೆ ತಾವ್ ಎಲ್ಲೆಲ್ಲಿದ್ರಿ ಅಂತೇಳಿ ಎಲ್ಲರೂ ತಿಳ್ಕೊಬೇಕಾಗ್ತದೆ. ತಾವೇನು ಹರಿಶ್ಚಂದ್ರನ್ ತುಂಡಲ್ಲ, ಪ್ರತಿಯೊಬ್ಬರೂ ಅವ್ರವ್ರ ವೈಯಕ್ತಿಕ ಅವ್ರವ್ರಿಗಿರುತ್ತೆ ತಾಕತ್ತು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಮಾತಾಡೋ ಚುನಾವಣೆ ಮಾಡೋಣ. ತಾವು ಮಾಡಿ ನಾವು ಮಾಡೋಣ ಚುನಾವಣೆ. ದುಡ್ಡು ಕೊಟ್ಟು ಜನರನ್ನ ಸೇರಿಸ್ಕೊಂಡು ನನ್ನ ತಾಕತ್ತನ್ನು ತೋರಿಸೋ ಅಂತ ದುರದೃಷ್ಟದಲ್ಲಿ ನಾವು ಬಿಜೆಪಿ ಅವ್ರು ಯಾರೂ ಇಲ್ಲ ಮುಳುಬಾಗಿಲು ತಾಲೂಕಲ್ಲಿ. ಬಿಜೆಪಿ ಪಕ್ಷ ಮುಳುಬಾಗಿಲು ತಾಲೂಕಲ್ಲಿ ಯಾರೇ ಇರಲಿ, ಯಾರೇ ತೊಲಗಲಿ, ಸದೃಢವಾಗಿರುತ್ತೆ ಅಂತ ಹೇಳಕ್ಕೆ ಈ ಮೂಲಕ ಇಷ್ಟಪಟ್ಕೊಂಡು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಿಂದ ಹಿಡಿದು ನಗರಾಧ್ಯಕ್ಷರು ಕೂಡ ತುಂಬಾ ಸಾಥ್ ಕೊಟ್ರು. ಈ ಕಾರ್ಯಕ್ರಮಕ್ಕೆ ಮುಳುಬಾಗಿಲಿಂದ ನಾವು ಕೆಜಿಎಫ್ ಹೋಗ್ತಾ ಇದೀವಿ. ಕಾರ್ಯಕ್ರಮ 100% ಯಶಸ್ವಿ ಆಗುತ್ತೆ. ಕೆಜಿಎಫ್ ಅಲ್ಲಿ ನಡೀತಾ ಇರೋಂತ ಯುವಮೋರ್ಚಾ ಸಮಾವೇಶಕ್ಕೆ ಕೋಲಾರ ಜನಪ್ರಿಯ ಸಂಸದರಾದಂತ ಮುನ್ಸಾಮಣ್ಣವ್ರ ನೇತೃತ್ವದಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಯಾವುದು ಇದುವರೆಗೂ ಫೇಲ್ಯೂರ್ ಆಗಿಲ್ಲ, ಎಲ್ಲಾ ಕಾರ್ಯಕ್ರಮಗಳು ಸದೃಢವಾಗಿ ಇದೆ. ಮುಳುಬಾಗಿಲಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಆರಿಸೋದಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಇವತ್ತಿನಿಂದ ಶತಾಯಗತಾಯ 24 ಗಂಟೆನೂ ಪಕ್ಷಕ್ಕೆ ಶ್ರಮಿಸಿ ಪಕ್ಷಕ್ಕೆ ಯಾರಿಗೆ ಆಗ್ಲಿ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ತಗೊಂಡು ಬಿ ಫಾರಂ ಕೊಡುತ್ತೋ ಅವ್ರ ಕೆಲಸ ಮಾಡ್ತೀವಿ. ನಾವ್ ಅನ್ಕೊಂಡಿದೀವಿ, ನಾವ್ ಯಾರ್ಯಾರ ಬಗ್ಗೆ ಎಲ್ಲ ಹೇಳಿದೀವೋ ವರಿಷ್ಠರು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆಲ್ಲಾನು ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮುಳುಬಾಗಿಲು ತಾಲೂಕಿನ ಜನರು ಈಗ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಕಿತ್ತಾಡ್ತಾ ಇದಾರೆ ಅಂತಂದ್ರೆ ನೀವು ಅದಿ ಅಂತೆ ನೀನು ಇದೀ ಅನ್ನೋ ಲೆಕ್ಕಾಚಾರದಲ್ಲಿ ವಿರೋಧ ಪಕ್ಷಗಳು ಅವ್ರು ಕಿತ್ತಾಡ್ತಾ ಇದಾರೆ. ಈ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಟ್ಟು ಮುಳುಬಾಗಿಲಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಸಿ ಅಭಿವೃದ್ಧಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಜೈ ಬೋಲೋ ಭಾರತ್ ಮಾತಾ ಕೀ.